ಒಂದು ಟಮಾ ಅಂತ ಸೌಂಡ್ ಬಂತು. ದೊಡ್ಡ ಜಿಂಕೆ ಒತ್ಕ ಬರ್ತಾ ಇದ್ದಾರೆ. ಕುಯ್ದ ಬಂದ ನನ್ನ ಕೂಗ್ತಾ ಇದ್ದಾನೆ. ನಾಕೆ ಶ್ವಾ ವಾ ವಾ ಅಂತ. ಯಾರು ವೀರಪ್ಪ? ಹಾಂ, ಯಾಕೆ ಯಾಕೆ ಇದು ಏನು ಮಾಡೋಣ ಅಂದರೆ ಒಳ್ಳೆ ಅವರೆಕಾಳು ಕಟ್ ಮಾಡ್ತಾರಲ್ಲ ಹಂಗೆ ಕಟ್ ಮಾಡಿದ್ದಾನೆ ಪೀಸಸ್. ಅಷ್ಟು ಚಿಕ್ಕದಾಗಿ? ಹಾಂ, ಅಷ್ಟು ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಫ್ರೈ ಮಾಡಿದ್ದಾರೆ. ಅದಾದಮೇಲೆ ಅದರಲ್ಲೇ ನಾವು ಒಂದೇ ದಿನ 10 ಕೆಜಿ ಖಾಲಿ ಮಾಡಿದ್ದೀವಿ. ಅಂದರೆ ಅವರು ಹೆಂಗೆ ತಿನ್ನೋರು, ರಾಕ್ಷಸರ ಥರ ತಿನ್ನೋರು. ಈ ಥರ ವೀರಪ್ಪನ ನೋಡೋಕ್ಕೆ ಮತ್ತೆ ಸಂಧಾನಕಾರರಾಗಿ ಒಂದು ಸಾರಿ ಉಪಯೋಗಿಸಿರಲಿ, ಈಗ ಹೋಗ್ತಾ ಇದ್ದಾರೆ ಪುನಃ. ಈ ಸರಿ ಡೆಫಿನೆಟಾಗಿ ಕರ್ಕೊಂಡ್ಬಿಡ್ತಾರೆ ಅಂದಾಗ ನಮಗೆ ರೇಡಿಯೋದಲ್ಲಿ ಕೇಳ್ಕೊಂಡು ಖುಷಿ ಆಗ್ಬಿಡ್ತಿದ್ವಿ. ಇಪ್ಪತ್ತೆರಡು ದಿನ ಆಯಿತು. ಆಮೇಲೆ ಏನಾಯಿತು? ಇಪ್ಪತ್ತೆರಡನೇ ದಿನಕ್ಕೆ ರಿಪೋರ್ಟರ್ ಕಿರಣ್ ಗೋಪಾಲ್ ಒಂದು ಬಂದು ಹೋಗ್ತಾರೆ ಒಂದು ಸಾರಿ. ಮತ್ತೆ ಅಗೇನ್ ಹಂಗೇನೆ ಡೈಲಿ ನಡೆಯೋದು. ಮತ್ತೆ ಹೋಗ್ತಾ ಇದ್ವಿ, ಆವಾಗ ಒಂದು ಕಡೆ ಕೂತ್ಕೊಂಡ್ವಿ. ಕೂತ್ಕೊಂಡು ಒಂದು ಟಮಾ ಅಂತ ಸೌಂಡ್ ಬಂತು. ಆವಾಗ ನಮ್ಮ ಜನ ಒಂದು ಮಿಕ ಹೊಡೆದಿದ್ದಾರೆ ಅಂತ. ಯಾರು? ವೀರಪ್ಪ. ವೀರಪ್ಪನ ಸೌಂಡಲ್ಲೇ ಹೆಂಗೆ ಗೊತ್ತಾಗ್ಬಿಡ್ತೀವಿ ನಿಮಗೆ, ಬಟ್ ನಾವು ಇನ್ನೇನೋ ಬರ್ತದೆ ತಗೋ ಬರ್ತಾರೆ ಇನ್ನೇನೋ ಅಂತಂದ. ಹಂಗಂತಂದು ಸ್ವಲ್ಪ ಹೊತ್ತಿಗೆ ಸೈತಗಳಿಗೆ ಹೋಗಿದ್ದಾನೆ. ಮತ್ತು ವೀರಪ್ಪ ಏನೋ ಇವ್ರನ್ನ ಚಂದ್ರಗೌಂಡನ್ ಇಬ್ಬರು ಇನ್ನೊಬ್ಬ ಮೂರು ಜನ ದೊಡ್ಡ ಜಿಂಕೆ ಒತ್ಕೊ ಬರ್ತಾ ಇದ್ದಾರೆ. ಜಿಂಕೆ? ಹಾಂ. ಒಂದು ದೊಡ್ಡ ದೊಣ್ಣೆ ಹಾಕಿಬಿಟ್ಟಿದ್ದಾರೆ, ಕಟ್ಬಿಟ್ಟಿದ್ದಾರೆ, ಒತ್ಕೊಂಡು ಬಂದರು. ನಾನು ಹೇಳಲಿಲ್ವಾ ನಮ್ಮ ಜನ ಹೊಡೆದಿದ್ದಾರೆ ಒಂದು ಅಂತ? ನೋಡಿ ಬಂದಾಯಿತು ಅಂತ. ಸೌಂಡಲ್ಲೇ ಕಂಡು ಆ ಸೌಂಡಲ್ಲೇ ಅವನಿಗೆ ಅಷ್ಟೊಂದು ಇದು. ಅವನು ಮೇಯ್ನ್ ಶಾರ್ಪ್ ಅಂದರೆ ಕಣ್ಣು ಮತ್ತು ಕಿವಿ. ಕಿವಿದು ಎಷ್ಟು ಶಾರ್ಪ್ ಇದೆ ಅಂದರೆ ಅದು ಇನ್ನೊಂದು ಆಮೇಲೆ ಹೇಳ್ತೀನಿ, ಇಲ್ಲಿ ಹೋಗ್ತಾ ನಿಮಗೆ. ಅಷ್ಟು ಶಾರ್ಪ್ ಅಂದರೆ ಆ ಸೌಂಡ್ಗೇನೋ ಈ ಥರ ಆಯಿತು ಅಂದ್ಬಿಟ್ಟು ಬಂದ ಟಕ್ಕಂತ ಬಂತು. ಬಂದ ತಕ್ಷಣ ಚಿಕ್ಕ ಚಾಕು ಇದೆ ಅವ್ರ ಹತ್ರ, ಎಲ್ಲ ಕ್ಲೀನಾಗಿ. ಅಪ್ಪಾಜಿ ಏನೇ ಯಾವುದೋ ಏನೋ ಮಿಕ ಹೊಡ್ಕೊಂಬಿಟ್ಟವ್ರೆ ಅಂತ. ಹೌದಪ್ಪಾಜಿ ಜಿಂಕೆ. ಓಹೋಹೋಹೋ, ಜಿಂಕೆ ಹೊಡೆದ್ಬಿಟ್ಟಿದಾರಾ ಅಂದ್ಬಿಟ್ಟು. ನೀ ತಿಂದಿದ್ಯಾ ಅಂದರು? ತಿಂದಿದ್ದೀನಿ ಅಪ್ಪಾಜಿ, ತಿಂದಿದ್ದೀನಿ. ಹೌದಾ? ಸರಿ ಸರಿ, ನಾನು ತಿಂದಿದ್ದೀನಿ ಆಗ ಅವಾಗ ಆ ಕಾಲದಲ್ಲಿ. ಅಂದ್ರೆ ರಾಜ್ಕುಮಾರ್ ಅದಕ್ಕೂ ಮುಂಚೆ ಜಿಂಕೆ ತಿಂದಿದ್ರು? ತಿಂದಿದಾರ ಅವಾಗ. ಅಂದರೆ ಏನೋ ಒಂದು 60-70s ಆ ಥರ ಇರ್ಬೋದು. ಆ ಟೈಮಲ್ಲಿ ಯಾವುದೋ ಕಾಡುಗಳು ಪಿಕ್ಚರ್ಗಳು ಬಂದಿರ್ತಾವಲ್ಲ. ಮತ್ತು ಗಾಜೂರಲ್ಲೆಲ್ಲ ಅವಾಗ ಸಿಗೋದು. ಯಾವಾಗ 1960-70s ಅವ್ರಿಗೆ ಸಿಕ್ತಿತ್ತಂತೆಲ್ಲ, ಬರೋ ಒಂದು ಕಾಡಲ್ಲ ಕಾಡು ಹತ್ರ ಅವಾಗ ತಿಂದಿದ್ದಾರೆ ಅಷ್ಟೆ. ಸರಿ, ಕುಯ್ದ ಬಂದ ನಾನು ಕೂಗ್ತಾ ಇದ್ದಾನೆ. ನಾಕೆ ಶ್ವಾ ವಾ ವಾ ಅಂತ. ಯಾರು? ವೀರಪ್ಪ. ಹಾಂ, ಯಾಕೆ ಯಾಕೆ ಇದು ಏನು ಮಾಡೋಣ ಅಂದರೆ ಒಳ್ಳೆ ಅವರೆಕಾಳು ಕಟ್ ಮಾಡ್ತಾರಲ್ಲ ಹಂಗೆ ಕಟ್ ಮಾಡಿದ್ದಾನೆ ಪೀಸಸ್. ಅಷ್ಟು ಚಿಕ್ಕದಾಗ? ಹಾಂ, ಅಷ್ಟು ಚಿಕ್ಕದಾಗ ಕಟ್ ಮಾಡಿಬಿಟ್ಟು ಫ್ರೈ ಮಾಡಿದ್ದಾರೆ. ಇದು ತವ ಕೊಡು ಅವ್ರಿಗೆ, ದೊಡ್ಡವ್ರಿಗೆ ಇಷ್ಟಪಡ್ತಾರೆ, ಚೆನ್ನಾಗಿರೋದು ಕೊಡು ಕೊಡು ಅಂತ. ಆವಾಗ ಒಂದೆರಡು ತಟ್ಟೆ ತಗೊಂಬಂದು ಎಷ್ಟು ತಗೊಂಡ್ರು ಮಾಡೋದಕ್ಕೆ? ಒಂದು ಕಡೆ ಕುಯ್ತಾ ಇದ್ದಾರೆ, ಒಂದು ಕಡೆ ಮಾಡ್ತಾ ಇದ್ದಾರೆ. ಸ್ವಲ್ಪ ಕತ್ತರಿಸ್ಕೊಂಡ್ಬಿಟ್ಟು ಫಸ್ಟ್ ಚಕಳ ಎಲ್ಲ ಎಡ್ದುಬಿಟ್ರು. ಎಡ್ಬಿಟ್ಟು ಸ್ವಲ್ಪ ಪೀಸ್ಗಳು ಕಟ್ ಮಾಡಿಬಿಟ್ಟು ವಾಶ್ ಮಾಡಿ ಟಕ್ಕಂತ ಶುರು ಮಾಡಿಬಿಟ್ರು ಅಡುಗೆಗೆ. ಆ ಸಣ್ಣ ಸಣ್ಣದ ಪೀಸ್ಗಳು ಕಟ್ ಮಾಡಿ ಫ್ರೈ ಮಾಡಿ ಕೊಟ್ಟರು. ಒಂಥರ ಚೆನ್ನಾಗಿತ್ತು. ಶಕ್ತಿ ಮಸಾಲ ಪೌಡ್ರು ಇವೆಲ್ಲ ಹಾಕಿ ತಿಂದ್ವಿ. ಅಪೋಸಿಟ್ ಚೆನ್ನಾಗಿದೆ ಚೆನ್ನಾಗಿದೆ ಅಂತಂದು. ಆಗ ಅದಾದಮೇಲೆ ಅದರಲ್ಲೇ ನಾವು ಒಂದೇ ದಿನ 10 ಕೆಜಿ ಖಾಲಿ ಮಾಡಿದ್ದೀವಿ. ಅಂದರೆ ಅವರು ಹೆಂಗೆ ತಿನ್ನೋರು, ರಾಕ್ಷಸರ ಥರ ತಿನ್ನೋರು. ಅವರು ಒಂದು ಸರಿ ಸಿಕ್ತು ಅಂದರೆ ತಿಂದ್ಬಿಡೋರು, ಇಲ್ಲ ಅಂದ್ರೆ ಇಲ್ಲ. ಅಷ್ಟೊಂದು ಅಡಾಪ್ಟ್ ಆಗ್ಬಿಟ್ಟಿದ್ರು ಇದಕ್ಕೆ, ಆ ವಾತಾವರಣಕ್ಕೆ. ಅಷ್ಟೆಲ್ಲ ತಿಂದು ನಡೆಯೋರ ನಡೆಯೋರ ಅಯ್ಯೋ, ನಿಮ್ಗೆ ಎಲ್ಲ ಕಲ್ಲು 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 ಥರ ಆಗ್ಬಿಟ್ಟಿದ್ರು ಹಂಗೆ ಅವರು. ನಿಮ್ಗೆ ಅಷ್ಟು ತಿನ್ಸವ್ರ? ಬಟ್ ನಮಗೆ ತಿನ್ಸವ್ರ ಅಲ್ಲ, ತಿಂತಿದ್ವಿ ಅಷ್ಟು, ಇನ್ನೇನು ವಿಧೇ ಇಲ್ಲ. ನಮಗೇನು ನೀವು ತಿನ್ನಲೇಬೇಕು ಅಂತ ನಾನು ಏನು ತಿನ್ನೋಕ್ಕಾಗುತ್ತೆ? ಆದರೆ ಅವರು ತಿಂದು ಅರಗಿಸ್ಕೋತಾ ಇದ್ರು. ಸರಿ, ಆಮೇಲೆ ಅದೇ ಹೇಳ್ತೀನಿ ನೆಕ್ಸ್ಟು. ಅದೇನು ಮಾಡಿದ್ರು ಆಮೇಲೆ ಎಲ್ಲ ಎಲ್ಲ ಕಟ್ ಮಾಡಿದ್ರು ಶಿಶುದಕ್ಕೆ, ಸಣ್ಣಕ್ಕೆ ಕುಯ್ದು ಕುಯ್ದು ಕಟ್ ಮಾಡಿ ಒಣಗಾಕ್ಬಿಟ್ರು. ಒಣಗಿಬಿಟ್ಟು ಒಂದು 10 ದಿನ ಒಣಗಿಸಿದ್ದಾರೆ, 10 ಡೇಸ್ ಅದನ್ನು. ಒಣಗಿ 10 ದಿನ ಒಣಗಿಸ್ಬೇಕಾದ್ರೆ ಒಂದೇ ಪ್ಲೇಸಲ್ಲಿ ಇರಬೇಕು? ಏ ಇಲ್ಲ, ಒಂದು ಸ್ವಲ್ಪ ಚೀಲ ಇಟ್ಕೊಂಡ್ಬಿಟ್ಟಿದ್ರು, ಪ್ಲಾಸ್ಟಿಕ್ ಚೀಲ ತುಂಬ್ಕೊಳ್ಳೋರು. ಇನ್ನೊಂದು ಕಡೆ ಒಂದು 4 ದಿನ ಒಂದೇ ಕಡೆ ಇದ್ವಿ ಅವಾಗ. ಅವತ್ತು ಸ್ಮೆಲ್ ಬರ್ತಾ ಇರಲಿಲ್ವಾ? ಗಾಳಿಗೆಲ್ಲ ಹೊರಟೋಗುತ್ತೆ ಅದು, ಒಣಗಿಬಿಟ್ರೆ ಬಿಸಿಲಿಗೆ ಹೊರಟೋಗುತ್ತೆ ಸ್ಮೆಲ್. ಒಂದು 1st ಡೇ 2nd ಡೇ ಇರ್ತದೆ ಅಷ್ಟೇ ಅದು, ಆ ಸ್ಮೆಲ್. ಆಮೇಲೆ ಇದಾಗ್ಬಿಡ್ತದೆ, ಎಲ್ಲ ನಾರು ಥರ ಆಗ್ಬಿಡ್ತು. ಮೀನು ಟೈಪು, ಈ ಇದು ಅಂತ ಹೇಳ್ತಾರೆ ಕರಿಮೀನು ಅಂತ ಹೇಳ್ತಾರೆ ನೋಡಿ, ಉಪ್ಪು ಮೀನು ಆ ಥರ ಆಗ್ಬಿಡ್ತದೆ ಮಾಂಸ. ಅದನ್ನು ಡೈಲಿ ಶಿಷ್ಟು ಕಟ್ ಮಾಡೋದು, ಫ್ರೈ ಮಾಡೋದು,
ಕೊಡೋದು ತಿಂತಾ ಇದ್ವಿ ನಾವೆಲ್ಲ ಡೈಲಿ ತಿಂದ್ರಿ ಜಿಕ್ಕೆ ಮಾಂಸನ ಸುಮಾರು 1 ಮಂತ್ ತಿಂದಿದ್ವಿ ಒಂದು 15 ದಿನ ಡೈಲಿ ಇದು ಮಾಡೋ ಆಮೇಲೆ ಫಾರೆಸ್ಟ್ ನೀನು ನಾವೆಲ್ಲ ಒಂದೇ ಇದ್ರ ಲೆವೆಲ್ ಇದ್ವಿ ಇಲ್ಲಿ 20 ಡೇಸ್ ಇದ್ವಲ್ಲ ಇದೆಲ್ಲ ಆದ್ಮೇಲೆ ಕೆಳಗಡೆ ಇಳಿಬೇಕಲ್ಲಿ ಓ ಬೆಟ್ಟ ಸಮದರಟ ಜಾಗ ಈಗ ಹೆಂಗೆ ನಿಮ್ಮ ಫಾರೆಸ್ಟ್ ನೋಡ್ಕೊಂಡು ಬಂದ್ವಲ್ಲ ಆ ಟೈಪೇನೆ ನಾವು ತಮಿಳ್ನಾಡಿಗೆ ಹೋಗ್ಬೇಕಂದ್ರೆ ಒಂದು ಬೆಟ್ಟ ಎರಡು ಬೆಟ್ಟ ಇಳಿಲೇಬೇಕು ಕೆಳಗಡೆ ಡೌನ್ಗೆ ಬರಲೇಬೇಕು ತಮಿಳ್ನಾಡು ಬರಬೇಕಾದ್ರೆ ಅಲ್ಲಿ ಏನು ಮಾಡಿದೆ ಜಿಗ್ ಜಾಗ್ ಥರ ಆನೆಗಳು ದಾರಿ ಮಾಡಿದವೆ ನಾವು ಕೇಳಿದ್ವಿ ಯಾರು ದಾರಿ ಮಾಡಿದ್ರು ಇದೆಲ್ಲ ಅಂತಂದು ಏ ಇಲ್ಲ ಆನೆಗಳು ದಾರಿ ಅದು ಅಯ್ಯೋ ಆನೆಗಳು ಹಿಂಗೆಲ್ಲ ದಾರಿ ಮಾಡ್ಕೋತವ ಈಗ ನಾವು ಹೆಂಗೆ ಇದು ಬಂದ್ವಲ್ಲ ದಿಮಮ್ ಸರ್ಕಲಲ್ಲಿ ಸುತ್ಕೊ ಆ ಟೈಪ್ ಮಾಡ್ಕೊಂಡಿದ್ದಾವೆ ಇಳಗಕ್ಕೆ ಹಿಂಗೆ ಹೋಗಿ ಮತ್ತೆ ಹಂಗೆ ಬರೋದು ಬೆಟ್ಟ ಇಳಿಬೇಕಾಗಿದೆ ಸ್ಟ್ರೈಟ್ ಇಳಗಕ್ಕಾಗಲ್ಲ ಹಿಂಗೆ ಹೋಗೋದು ಜಿಗ್ಜಾಗ್ ಥರ ಪುನಃ ಹಿಂಗೆ ಬರೋದು ಪುನಃ ಹಿಂಗೆ ಹೋಗೋದು ಪುನಃ ಹಿಂಗೆ ಬರೋದು ಹಂಗೆ ಮಾಡ್ಕೊಂಡಿದ್ದಾವೆ ಆ ದೊಡ್ಡ ಬೆಟ್ಟನ ಅದ್ರ ಕೇಳಿದ್ವಿ ಅವ್ರು ಹಿಂಗೆ ಇಲ್ಲ ಆನೆಗಳು ಮಾಡಿರೋದು ಇದು ಇಲ್ಲ ಯಾರು ಬರ್ತಾರೆ ಜನ ಮಾಡೋಕ್ಕೆ ಇದನ್ನು ಹೌದು ಅಯ್ಯೋ ಎಷ್ಟು ಭಾಳ ಬುದ್ಧಿ ಅವಕ್ಕೆ ಮನುಷ್ಯನಿಗಿಂತ ಬುದ್ಧಿ ತುಂಬಾ ಬುದ್ಧಿ ಅವಕ್ಕೆ ತುಂಬಾ ಶಾರ್ಪ್ ಅವು ಅಂತ ಆಮೇಲೆ ಇಳಿಗಿ 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 ಸುಸ್ತಾಗ್ಬಿಡ್ತು ನಮಗೆ ಬೆಟ್ಟ ದೊಡ್ಡ ದೊಡ್ಡ ಬೆಟ್ಟಗಳು ಇಳಿಬೇಕಲ್ಲ ಸಾಕಾಗ್ಬಿಟ್ರು ಹಂಗೇನೆ ಕೆಳಗಡೆ ಹೋದ್ವಿ ಎಲ್ಲ ಕಾಲೆಲ್ಲ ನಡುಗಕ್ಕೆ ಶುರು ಆಗ್ಬಿಟ್ಟು ನಮಗೆ ಅಷ್ಟು ಕೆಳಗಡೆ ಇಳಿದ್ಬಿಟ್ಟಿದ್ದೀವಿ ಅಲ್ಲಿ ಇಳಿದಕ್ಕೆ ತಕ್ಕಂಗೆ ಏನು ಒಂದು ಬೆನಿಫಿಟ್ ಅಂದರೆ ಒಂದು ದೊಡ್ಡ ಫಾಲ್ಸ್ ಬರ್ತಾ ಇದೆ ಅಲ್ಲಿ ಆಮೇಲೆ ಅಲ್ಲಿ ಹೋಗ್ಬಿಟ್ಟು ಅಪ್ಪಾಜಿ ಸ್ವಿಮ್ ಮಾಡೋಣ ಹಂಗೆ ಇರೀ ಕಲ್ಲು ಇರ್ತವೆ ನೋಡೋಣ ಅಂದ್ಬಿಟ್ಟಿದೆ ಆ ಸಿತಗುಳಿಂದ ಹೋಗಿ ಎಲ್ಲ ಹುಡುಕ್ದೆ ಸುಮಾರು ಒಂದು ದೊಡ್ಡ ಗುಂಡಿ ಥರ ಇತ್ತು ಎಲ್ಲ ಹುಡುಕ ಸದ್ಯ ಏನಿರಲಿಲ್ಲ ಅಯ್ಯೋ ಸ್ವಿಮ್ ಮಾಡ್ಬೋದು ಬಿಡಿ ಅಂದ್ಬಿಟ್ಟು ಎಲ್ಲ ನೀರು ಬಿದ್ದು ಏನು ಅಂಡರ್ಗ್ರೌಂಡ್ ಸ್ವಿಮ್ಮಿಂಗ್ ಮಾಡೋರ ಕಲ್ಲೆಲ್ಲ ಹುಡುಕ್ಬೇಕಾದ ಒಳಗಡೆ ಹೋಗ್ಬೇಕು ಡೈವ್ ಹೊಡಿಬೇಕಾದ್ರೆ ಡೈವ್ ಹೊಡಿಬೇಕಾದ್ರೆ ಇದಾಗುತ್ತಲ್ಲ ಕಲ್ಲುಗಳು ಇರ್ತವೆ ಅಂದ್ಬಿಟ್ಟು ನೋಡಿದ್ರು ಆ ಥರ ಯಾವುದು ಕಲ್ಲುಗಳು ಏನಿರಲಿಲ್ಲ ಒಂದೊಂದ್ಸರಿ ಮೇಲಿಂದ ಬಂದ್ಬಿಡ್ತವೆ ಹುಷಾರು ಮಾಡ್ಬೇಕು ಅಂದ್ಬಿಟ್ಟು ಸೈಡಲ್ಲಿ ನಿಂತ್ಕೊಂಡು ಸ್ವಲ್ಪ ತಲೆ ಸ್ವಿಮ್ ಮಾಡಿದ್ವಿ ಎಲ್ಲ ಎರಡನೇ ಸರಿ ಏನೋ ಸ್ನಾನ ಮಾಡಿರ್ಬೇಕು ನಾವು ಅಪ್ಪಾಜಿ ಮಾಡ್ತಿದ್ರು ಅಪ್ಪಾಜಿ ಟ್ರೈಲಿ ಕ್ಯಾನಲ್ ತಂದ್ಕೊಳ್ಬಿಡೋರು ನಾವು ಅವ್ರಿಗೋಸ್ಕರ ಕ್ಯಾನಲ್ ನೀರು ತಂದ್ಕೊಡೋರು ಟ್ರೈಲಿ ತಂದ್ಕೊಡೋರು 35 liters ಕ್ಯಾನ್ ಇರೋದವ್ರ ಹತ್ರ ಅದರಲ್ಲಿ ಒಂದು ಎರಡು ಕ್ಯಾನ್ ತಂದ್ಕೊಂಡ್ಬಿಟ್ಟು ಸ್ನಾನ ಮಾಡ್ತಿದ್ರು ಅಪ್ಪಾಜಿ ನಾವು ಎರಡನೇ ಸರಿ ಮೂರನೇ ಸರಿ ಸ್ನಾನ ಮಾಡಿರ್ಬೇಕು ಒಂದು 25 ದಿನಕ್ಕೆ ಅವಾಗ ಆಮೇಲೆ ಹೊಳೆ ಅದು ಆಮೇಲೆ ಎಲ್ಲ ಸ್ನಾನ ಮಾಡಿಕೊಂಡು ಬಟ್ಟೆ ಎಲ್ಲ ವಾಶ್ ಮಾಡ್ಕೊಂಡು ಅಲ್ಲೇ ಅಲ್ಲಿ ಒಂದು ಬಾಂಬ್ ಹೊಡೆದ ಯಾರು ಚಂದ್ರಗೌಂಡನ್ ಡಮಾರ್ ಅಂತ ಸೌಂಡ್ ಬಂತು ಸೌಂಡ್ ಬಂದ ತಕ್ಷಣ ಎಲ್ಲ ಮೀನುಗಳು ಆ ಮೀನುಗಳೆಲ್ಲ ತೊಗೊಂಡ್ರು ತೊಗೊಂಡು ಅಲ್ಲೇ ಎಲ್ಲ ವಾಶ್ ಮಾಡಿ ಅವತ್ತು ಮೀನು ಸಾರು ಅದು ಮಾಯಾರ್ ಅಂತ ಒಂದು ಹೊಳೆ ಅಂತೆ ಅದು ಮಾಯಾರ್ ಅಂತ ನೇಮ್ ಹೌದು ಆ ಹೊಳೆ ಜೊತೆಗೆ ಹೋದ್ವಿ ಎಷ್ಟು ದಿನ ಒಂದು 3-4-5 ದಿನ ಡೈಲಿ ಮೀನು ಡೈಲಿ ಮೀನು ತಿನ್ನೋದು ಸಾಂಬಾರು ಮಾಡೋದು ಹಂಗೆ ಮಾಡ್ಕೊಂಡು ಹೋದ್ವಿ ಆಮೇಲೆ ಹೋಗ್ತಾ ಹೋಗ್ತಾ ಒಂದು ಅದೇ ಹಿಂಗೆ ನಿಮಗೆ 22 ದಿನ 20 ದಿನ ಈ ಥರ ಡೇ ಹೆಂಗೆ ಗೊತ್ತಾಗ್ತಾ ಇತ್ತು ಟೈಮಿಂಗ್ಸ್ ಹೆಂಗೆ ಗೊತ್ತಾಗ್ತಾ ಇತ್ತು ರೇಡಿಯೋ ರೇಡಿಯೋದ ಮುಖಾಂತರನೇ ತಿಳ್ಕೊಬೇಕಿತ್ತು ರೇಡಿಯೋದಲ್ಲಿ ಅದು ಹೇಳ್ತಾ ಇದ್ರು ಡಾಕ್ಟರ್ ರಾಜ್ಕುಮಾರ್ ಅವರು ಕಿಡ್ನಾಪ್ ಆಗಿ ಇವತ್ತಿಗೆ 22 ದಿನ 23 ದಿನ 24 ದಿನ ಅಂತ ಹೇಳ್ತಾ ಇದ್ರು ರೇಡಿಯೋ ಡೈಲಿ ಆ ನ್ಯೂಸ್ ಬರಬೇಕಾದ್ರೆ ಅದಲ್ಲೇ ಗೊತ್ತಾಗೋದು ನಮಗೆ ಬಟ್ ನಮ್ಗೆ ಹಂಗೂ ಗೊತ್ತಿತ್ತು ಅಮಾವಾಸ್ಯೆ ಅಮಾವಾಸ್ಯೆ ಅಂತ ಇದಾಗ್ತಿತ್ತಲ್ಲ ಒಂದು ಅಮಾವಾಸ್ಯೆಯಿಂದ ಒಂದು ಮಾಸ ಅಂದರೆ ಒಂದು ತಿಂಗಳು ಹೌದು ಆ ಥರ ಒಂದು 30 ದಿನ ಆಗೋಯ್ತು ಈ ಥರ ಹಿಂಗೆ ಹೋಗ್ತಾ ಇದ್ವಿ ಅದಾದ ನಂತರ ಮತ್ತೆ ನಕ್ಕಿರನ್ ಯಾವಾಗ ಬಂದರು ಪ್ರತಿ 10 ದಿನಕ್ಕೆ ಒಂದ್ಸಲ ಬರ್ತಾ ಇದ್ದರು ಫಸ್ಟ್ ಟೈಮ್ ಇಲ್ಲಿ ಬಂದ್ಬಿಟ್ರು 22 ದಿನಕ್ಕೆ ಬಂದರು ಇಲ್ಲ 13 ದಿನಕ್ಕೇನೆ ಫಸ್ಟ್ ಬಂದದ್ದು ಫಸ್ಟ್ ಇನ್ನು 22 ದಿನ ಕೆಳಗೆ ಇಳಿದ್ವಲ್ಲ 22 ಡೇಸ್ ಆಯ್ತಲ್ಲ ಆವಾಗ ಒಂದ್ಸರಿ ಬಂದರು ಆ ಕಡೆಯಿಂದ ಇಲ್ಲಿಂದ ಬಳ್ಳಾರಿಯಿಂದ ಏನೋ ಬಂದೆ ಅಂತ ಹೇಳ್ದು ರಾಜನಗರ್ ಅಂತ ಬರ್ತಾರಲ್ಲ ಹೌದು ಅದು ಆ ಏರಿಯಾದಿಂದ ಬಂದೆ ಈಗ ಅಂತ ಸೆಕೆಂಡ್ ಟೈಮ್ ಆಗೋ ಬಂದದ್ದು 22-23 ದಿನ ಆಗಿತ್ತು ಯೂಶ್ವಲಿ ನಕ್ಕಿರನ್ ಬಂದರೆ ಏನು ತಗೋಬರ್ತಾ ಇದ್ರು ಎಲ್ಲ ರೇಷನ್ ಎಲ್ಲ ರೇಷನ್ ಎಲ್ಲ ಅಕ್ಕಿ ಬೇಳೆ ಅವ್ರಿಗೆ ಏನು ಬೇಕು ಕಂಪ್ಲೀಟ್ ತಂದ್ಬಿಡೋರು ಅವರು ಅಪ್ಪಾಜಿಗೆ ಏನು ತಂದ್ಕೊಡ್ತಾ ಇದ್ರು ಅಪ್ಪಾಜಿಗೆ ಬಿಸ್ಕೆಟ್ಸು ಬಿಸ್ಕೆಟ್ ಫುಲ್ ತಂದ್ಬಿಡೋರು ಅವರು ನಾವು ಅದೇ ನಮ್ಮದೊಂದು ಬ್ಯಾಗ್ ಇತ್ತು ನಮ್ಮ ಹತ್ರ ಕಿಟ್ ಬ್ಯಾಗ್ ಕೊಟ್ಬಿಟ್ಟಿದ್ರು ಬಿಸ್ಕೆಟ್ ಇಟ್ಕೊತಾ ಇದ್ವಿ ಅಷ್ಟೇ ನಮ್ಮ ಬ್ಯಾಗಲ್ಲಿ ಇನ್ನೇನು ಇರ್ತಿರಲಿಲ್ಲ ಒಂದೊಂದು ಒಂದೊಂದು ಪಂಚವನ ಶರ್ಟ್ ಇರೋದು ಅಷ್ಟೇ ಅದಾದ ನಂತರ ಯಾವ ಕಡೆಗೆ ಹೋದ್ರಿ ಕೆಳಗಡೆ ಅದೇ ಮಾಯರ್ ಮಾಯರ್ ಹಂಗೆ ಹೋಗ್ತಾ ಹೋಗ್ತಾ ಅದನ್ನು ಕೇಳಿದ್ವಿ ಇಲ್ಲೆಲ್ಲಿ ಬಂದ್ವಲ್ಲ ಈಗ ಅಂತಂತ ಹೇಳಿದಾಗ ಭವಾನಿ ಸಾಗರ ಬ್ಯಾಕ್ ವಾಟರ್ ಅಂತ ಬರ್ತದೆ ಭವಾನಿ ಸಾಗರ ಡ್ಯಾಮ್ ಅಂತ ಬರ್ತಲ್ಲ ಆ ಬ್ಯಾಕ್ ವಾಟ್ರಲ್ಲಿ ಇದ್ದೀವಿ ಅಂತ ಹೇಳ್ತಾ ಇದ್ದ ಪುನಃ ಈಗೇನು ಅವ್ರು ಬರೋರು ಬಂದಾಗ ಎರಡನೇ ಟೈಮ್ 22-23 ದಿನಕ್ಕೆ ಬಂದಿದ್ದು ಅವರು ಬರ್ತಾಯಿದ್ದಾರೆ ಬರ್ತಾ ನಾವು ಕೇಳಿದ್ವಿ ರೇಡಿಯೋದಲ್ಲಿ ನ್ಯೂಸ್ ಬರೋದಲ್ಲ
ಈ ಥರ ವೀರಪ್ಪನ ನೋಡೋಕ್ಕೆ ಮತ್ತೆ ಸಂಧಾನಕಾರರಾಗಿ ಒಂದು ಸಾರಿ ಉಪೇಂದ್ರಲ್ಲಿ ಈಗ ಹೋಗ್ತಾ ಇದ್ದಾರೆ ಪುನಃ ಈ ಸರಿ ಡೆಫಿನೆಟ್ ಕರ್ಕೊಂಡ್ಬಿಡ್ತಾರೆ ಅಂದಾಗ ನಮಗೆ ರೇಡಿಯೋದಲ್ಲಿ ಕೇಳ್ಕೊಂಡು ಖುಷಿ ಆಗ್ಬಿಡ್ತಿದ್ವಿ ಓ ನಿಜನೇ ಇರಬೇಕಪ್ಪ ಹೊಟ್ಟಾಗ್ಬಿಡ್ತೀವಿ ಎಲ್ಲ ತುಂಬ ಖುಷಿ ಆಗ್ತಾ ಇದೆ ಅಂತ ಅದನ್ನು ಕೇಳಿದಾಗ ಅಪ್ಪಾಜಿ ಏನು ಹೇಳಿದ್ರು ಅವರು ಬರ್ತಾ ಇದ್ದೇನೆ ಅಂತ ಇದ್ರು ಅಷ್ಟೇ ಏ ಬೇರೆ ಇನ್ಯಾವುದು ಜಾಸ್ತಿ ಅಲ್ಲ ನೀನು ಮಾಡೋದು ಬಗಡ್ಗೆ ಹೋಗ್ತಿಲ್ಲ ಆಮೇಲೆ ಬಂದಮೇಲೆ ಹತ್ರಕ್ಕೆ ಬಂದು ಕೂತ್ಕೊಳ್ಳೋ ಬರೋರು ಅವರು ಬಂದ್ಬಿಟ್ಟು ನಮಸ್ಕಾರಯ್ಯ ಈಗ ತಾನು ಬಂದೆ ಮುಟ್ಟೆ ಹೇಳಬ್ರು ಅವರು ಎಲ್ಲ ಟಿಫನ್ ಇಫನ್ ಮಾಡ್ಕೊತ ಊಟ ಆದರೆ ಊಟ ಮಾಡ್ಕೊಂಡು ಮಾತಾಡ್ಕೊಡ್ಬಿಡ್ತಿರು ನಮ್ಮ ಹತ್ರ ಏನೂ ಮಾತಾಡ್ತಿರಲಿಲ್ಲ ಅಣ್ಣ ಬಂದಿದ್ದೀನಿ ಏನೋ ಮಾತಾಡ್ಬಿಟ್ಟು ಡಿಸೈಡ್ ಮಾಡಿಬಿಟ್ಟು ಕರ್ಕೊಂಡೋಗ್ಬಿಡ್ತೀನಿ ಅಣ್ಣ ಅಂತಂದರು ಅಷ್ಟೇ ಅಷ್ಟೇ ಹೇಳ್ತಿದ್ದೆ ಓಕೆ ಅಂದ್ಬಿಟ್ಟು ನಾವು ನಮ್ಮ ಪಾಡ ನಾವು ಕೂತ್ಕೊತಾಯಿದ್ವಿ ಬರೀ ಕುಂತಿರೋದೆ ಏನಿಲ್ಲ ಸುಮ್ಮನೆ ಕುಂತಿರೋದು ಅಷ್ಟಕ್ಕೆ ನಕಿರನ್ 22 ದಿನ ಆದ್ಮೇಲೆ ಮತ್ತೆ 10 ದಿನ ಬಿಟ್ಟು ಬಂದಿದ್ದು ಹಾ ಇಲ್ಲ ಫಸ್ಟ್ ಇಲ್ಲಿ 13 ದಿನ ಮಾ ಡೌನ್ ಗೆ ಇಳಿದ್ವಿ 22 23 ದಿನ ಆಯ್ತು ಅವಾಗ ಒಂದ ಸರಿ ಬಂದ 10 ಡೇಸ್ ಗೆ ಒಂದ ಸರಿ ಬರೋರು ಹ್ಮ್ ಆಮೇಲೆ ನೆಕ್ಸ್ಟ್ ಇನ್ ಯಾವಾಗ ಬಂದಿದ್ದು ಅದೆಲ್ಲ ಮಾತುಕತೆ ಹೇಳೋರು ಅವರು ಇಲ್ಲ ಯಾ ನಾನು ಮಾತಾಡ್ತೀನಿ ನಾಳೆ ಕರ್ಕೊಂಡು ಹೋಗ್ತೀನಿ ನಾನು ಪುನಃ ಅದೇ ನಾಳೆಗೆ ಒಂದೇ ಆಗ್ಬಿಡ್ತಿತ್ತಲ್ಲ ಇನ್ನೊಂದೇ ಕೇಳ್ತಿದ್ವಿ ಇಲ್ಲ ಇನ್ನೊಂದು ಏನು ಎರಡು ವಿಷಯ ಹೇಳಿದರೆ ಒಪ್ತಾ ಇಲ್ಲ ಅದು ಸರ್ಕಾರನೂ ಒಪ್ಪಿಲ್ಲ ಇವರು ಒಪ್ಪಿಲ್ಲ ನಾನು ಈ ಸರಿ ಇಲ್ಲ ಅಣ್ಣ ಇನ್ನು ಒಂದು ವಾರ ಬಿಟ್ಟು ಬಂದ್ಬಿಡ್ತೀನಿ ಕರ್ಕೊಂಡು ಹೋಗ್ತೀನಿ ಫೋಟೋ ಬಿಡೋರು ಇದಾಗ್ಬಿಡೋದು ಡಲ್ ಆಗ್ಬಿಡ್ತಿದ್ವಿ ಓ ಇದೇನಪ್ಪ ಇದು ಎರಡು ಸರಿ ಆಗುತ್ತಲ್ಲ ನಿಜನ ಇದು ಅನ್ನೋದು ನಮಗಂತೂ ಇದೇ ಓಟ್ಬಿಡ್ತದೆ ಹೋಪೇ ಇರಲಿಲ್ಲ ಏನಕ್ಕೆ ಅಂದರೆ ಅಲ್ಲಿ ಇನ್ನೆರಡು ಟ್ರೂಪ್ ಇತ್ತು ಇನ್ನೆರಡು ಯಾವುದು ಗ್ರೂಪು ಟಿ ಎನ್ ಎಲ್ ಎ ಟಿ ಎನ್ ಆರ್ ಟಿ ಅಂದ್ಬಿಟ್ಟು ಅವರ ಒಂದು ಸಂಘಟನೆ ಅಂತ ತಮಿಳು ಭಾಷೆ ಸಂಘಟನೆ ಅವರು ಅವರೇನು ಅವರು ಸ್ವಲ್ಪ ಓದಿರೋರು ಹುಡುಗರು ಅವರು ಅವ್ರದ್ದೇನು ಅಂತಂದರೆ ಅವ್ರಿಗೆ ಹೇಳ್ಕೊಡೋರು ಅಣ್ಣ ಇದು ಬೇಗ ಮುಗಿಯಲ್ಲ ಇದು ಒಂದು ತಿಂಗಳು ಆದಮೇಲೆ ಮೂರನೇ ಸರಿ ಬಂದರು ಅವರು ಯಾರು ನಕೀರನ್ ಬಂದು ಹೋದ್ಮೇಲೆ ಇದನ್ನು ಹೇಳೋಕ್ಕೆ ಶುರು ಮಾಡಿದ್ರು ಈ ಥರ ತಾಲಿಬಾನ್ ಫ್ಲೈಟ್ ಹೈಜಾಕ್ ಮಾಡಿದ್ರಣ್ಣ ಅವರು ಒಬ್ಬನ ಶೂಟ್ ಮಾಡಿದರು ಆವಾಗ ಈಸಿಯಾಗಿ ಇಂಡಿಯನ್ ಗೌರ್ಮೆಂಟು ಏನು ಎಷ್ಟು ದುಡ್ಡು ಬೇಕು ಎಷ್ಟು ಜನ ಬೇಕು ಎಲ್ಲ ತಗೊಂಡು ಕೊಟ್ಬಿಟ್ಟು ಕಳಿಸಿದ್ದಾರೆ ಆ ಥರ ಒಂದು ಯಾರು ಹೊಡೆದ್ರೆ ಆಗುತ್ತೆ ವಿಷಯ ಆಗ ನಮಗೆ ಎಷ್ಟು ಜನ ಬಂದಿದ್ದು ಏನು ಸಂಘಟನೆಯವರು ತಮಿಳು ಸಂಘಟನೆಯವರು ಅಲ್ಲೇ ಇದ್ದರು ಅವರು ನಿಮ್ಮ ಜೊತೆನೇ ಇದ್ರ ಟೋಟಲ್ 10 ಮೆಂಬರ್ಸ್ ಅವರು ಆ 10 ಮೆಂಬರ್ಸ್ ಇವರು 3 ಮೆಂಬರ್ಸ್ ಯಾರು ನಕೀರನ್ನ ಸಾರಿ ವೀರಪ್ಪನ ಚಂದ್ರಗೌಂಡನ್ ಸೇತುಕೊಡಿ ಬಂದರು ಮೂರು ಜನ ಇವರು ಇನ್ನು 7 ಜನ ಏನಿದಾರಲ್ಲ ಅದರಲ್ಲಿ 3 ಜನ ಒಂದು ಟ್ರೂಪ್ ಇನ್ನು 3 ಜನ 4 ಜನ ಇನ್ನೊಂದು ಟ್ರೂಪ್ ಅಲ್ಲೇ ಇದ್ರು ಅವರು ಓಕೆ ನಿಮ್ಮ ಜೊತೆನೇ ಇದ್ದಿದ್ದು ಓಕೆ ಅವಾಗ ವೀರಪ್ಪನ ಏನು ಹೇಳಿದರು ಆಗ ಏನು ಮಾತಾಡ್ತಿರಲಿಲ್ಲ ಅವರು ಬಟ್ ಆ ವಿಷಯ ಕಿವಿ ಬಿಡ್ತಿತ್ತು ಅವ್ರೇನು ಮಾತಾಡ್ಕೋತಿದ್ರು ಗೊತ್ತಲ್ಲ ಅವನ ಸ್ವಲ್ಪ ಟೆನ್ಷನ್ ಆಗ್ಬಿಡ್ತಿದ್ವಿ ಓ ಏನಪ್ಪ ಇದು ಹೊಡೆದು ಬಿಡ್ತಾನೆ ಏನು ಯಾರನ್ನು ಕಳಿಸ್ತಾನೆ ಏನು ಸ್ವಲ್ಪ ಭಯ ಆಗೋದು ಆದರೆ ಅಪ್ಪಾಜಿ ಅವಾಗಿಂದ್ರು ಹೇಳೋರು ಫಸ್ಟ್ ಬಂದಾಗಲೂ ಹೇಳ್ತಿದ್ರು ನನಗೆ ಏನಕ್ಕೆ ನನಗೆ ನೋಡಪ್ಪ ನಾನು ಇರ್ತೀನಿ ಇವ್ರು ಕರ್ಕೊಂಡೋಗ್ಬಿಡು ಇವ್ರು 3 ಜನ ಬೇಡ ನಮಗೆ ನಮ್ಮಿಂದ ಇದಾಗ್ತಾ ಇದೆ ನನ್ನಿಂದ ಅತ್ತೆಲ್ಲ ಕರ್ಕೊಂಡೋಗ್ಬಿಡು ಇವ್ರಿಗೆ ಅಂತಂತ ಗೊತ್ತು ನಮ್ಮನ್ನು ಬಿಟ್ಬಿಡು ಇದೇ ಮನಸ್ಥಿತಿನೇ ಇರಲಿಲ್ಲ ಅವ್ರಿಗೆ ಅಂಥ ಒಂದು ಧೈರ್ಯಶಾಲಿ ಅಂತ ಹೇಳ್ಬೋದು ಆಮೇಲೆ ಎರಡು ಮುಖ ಅನ್ನೋದೇ ಇಲ್ಲ ಅವ್ರಿಗೆ ಅಪ್ಪಾಜಿಗೆ ಒಂದೇ ಮುಖ ಅವ್ರದ್ದು ಅವರು ಇವರು ಮಕ್ಕಳು ನಮ್ಮ ಮಕ್ಕಳು ಅಂತ ಅವರಂತ ಇವರಂತ ಭೇದ ಭಾವನೆ ಇರಲಿಲ್ಲ ಅಷ್ಟೊಂದು ಸಾಧನೆ ಮಾಡಿದರು ಅವರು ಇವರು ತಾಲಿಬಾನ್ ಅವರು ಹೊಡೆದಾಕ್ತಾ ಇದ್ರು ಅಂತೆಲ್ಲ ಹೇಳಿದ್ರಲ್ಲ ಹೈಜಾಕ್ ಮಾಡಿದಾಗ ನಿಮಗೆ ಈ ನಿಮ್ಮ ಮುಂದೆ ಹೇಳಿದ್ರ ಇವರನ್ನು ಹೊಡೆದಾಕ್ ಬಿಡು ಅಂತ ಸಪ್ರೇಟ್ ಸಪ್ರೇಟ್ ಆ ವಿಷಯ ನಿಮಗೆ ಗೊತ್ತಾಗ ಕಿವಿಗೆ ಅವ್ರು ಮಾತಾಡ್ಕೋತಾ ಇದ್ರಲ್ಲ ಪಕ್ಕದಲ್ಲೇ ಸ್ವಲ್ಪ ದೂರದಲ್ಲಿ ಇದ್ರು ಮಾತಾಡೋರು ನಮ್ಗೇನು ಕೇರೆ ಮಾಡ್ತಿರಲಿಲ್ಲ ಅವರು ಆ ಹುಡುಗರುಗಳು ಇವನಾದರೂ ಸ್ವಲ್ಪ ಮಾತಾಡ್ಸೋನು ಯಾರು ಚಂದ್ರಗಂಡವ್ರೆಲ್ಲ ಚೆನ್ನಾಗಿ ಜನ ಮಾತಾಡೋರು ಅವರು ಟ್ರೂಪ್ನ ಸರಿಯಾಗಿ ಅಷ್ಟು ಮಾತಾಡ್ತಿರಲಿಲ್ಲ ಅವರು ಅವ್ರದೇ ಒಂಥರ ಸಿದ್ಧಾಂತಗಳು ಅಂತಾರಲ್ಲ ಆ ಥರ ಸಿದ್ಧಾಂತಗಳು ಮಾತಾಡ್ಸಕ್ಕೆ ಏನು ಸಿದ್ಧಾಂತ ಸರ್ ಸಿದ್ಧಾಂತಗಳು ಅಂದರೆ ಅದೇ ನಮ್ಮದು ಇದು ಅವರು ಡಿಮಾಂಡ್ಸ್ ಹಂಗೆ ಇತ್ತಲ್ಲ ಇವ್ರನ್ನ ಯಾಕೆ ಮಾತಾಡಿಸ್ಬೇಕು ಅದೊಂದು ತುಂಬ ಇದಾಗಿ ಮಾತಾಡಬಾರ್ದು ಅಂದ ಒಂಥರ ಏನು ಸ್ಟ್ರೈಟ್ ಆಮೇಲೆ ಆಮೇಲೆ ಸರಿ ಆಗ್ತಿದ್ರು ಬಟ್ ಅವ್ರ ಮೈಂಡಲ್ಲಿ ಹಿಂಗೆ ರೇಡಿಯೋದಲ್ಲಿ ಬರ್ತಿತ್ತಲ್ಲ ಏನು ಈ ಸಂಧಾನ ಆಗಿ ಮುಗ್ದಿಲ್ಲ ಅಂದಾಗ ಅವರು ಎಲ್ಲರಿಗೂ ಟೆನ್ಷನ್ ಆಗ್ಬಿಡೋದು ಏನು ಮುಗಿಯಲ್ಲ ಇದು ಅವ್ರೇನು ಹುಡುಗಾಟ ಮಾಡ್ತಾಯಿದಾರ ಒಬ್ಬರು ಕಳಿಸ್ಬಿಟ್ರೆ ಸರಿಯಾಗುತ್ತೆ ಈ ಕ್ಯಾಶುವಲಾಗಿ ಅಷ್ಟು ದೂರದಲ್ಲಿ ನಿಂತ್ಕೊಂಡು ಮಾತಾಡಿದ್ರೆ ಅಂದರೆ ಅಪ್ಪಾಜಿ ಬಂದ್ಬಿಟ್ಟು ಎಲ್ಲಿ ಏನು ಎದುರ್ಕೊಂಡು ಎದುರ್ಕೊಂಡು ಒಂದು ಜೀವನ ಮಾಡಲೇ ಇಲ್ಲ ಅವರಲ್ಲಿ ಬಿಟ್ಬಿಡು ಅನ್ನೋದಂತು ಅದು ಏನಕ್ಕೆ ಒಂದು ಉದಾಹರಣೆ ಹೇಳ್ತೀನಿ ನಿಮಗೆ ಒಂದ್ಸರಿ ನಕೀರನ್ನು ವೀರಪ್ಪನ ಅಯ್ಯೋ ನಿಮ್ಮ ಜೊತೆಗೆ ಏನೋ ಮಾತಾಡ್ತಾರಂತೆ ವೀರಪ್ಪನ ಅಂತ ಹೌದಾ ಮಾತಾಡ್ರಪ್ಪ ಏನು ಮಾತಾಡಿ ಅಂತಂದು ಅಂದರೆ ಅವ್ರಿಗೆ
ಎಷ್ಟು ಸ್ಟ್ರಾಂಗ್ ವ್ಯಕ್ತಿ ಅಂತ ಅಪ್ಪಾಜಿ ಸುಮ್ಮನೆ ನೋಡೋಕೆ ಅಷ್ಟು ಸಾಫ್ಟ್ ಕಾಣ್ತಾ ಇದ್ರು, ಅವ್ರು ಒಳಗಡೆ ಬೆಂಕಿ ಥರ ಅವರು. ಅದಕ್ಕೆ ಇದೊಂದು ಉದಾಹರಣೆನೇ ಸಾಕು. ಸರಿ, ಬಂದರು, ಕೂತ್ಕೊಂಡ್ರು. ಅಪ್ಪಾಜಿ ಕೂತಿದ್ರು ಅಲ್ಲೇ. ಏನು ವಿಷಯ ಹೇಳಿ? ಏನಿಲ್ಲ ಅಯ್ಯ, ನಮಗೆ ಇದು ತಮಿಳ್ನಾಡು ಎಸ್ ಟಿ ಎಫ್ ಕಡೆಯಿಂದ ಗಿಂತ ಕರ್ನಾಟಕ ಎಸ್ ಟಿ ಎಫ್ ಪ್ರಾಬ್ಲಮ್ ಭಯ ನಮಗೆ, ಇದು ಇದಾಗ್ತದೆ. ನೀವು ಏನಿಲ್ಲ ಇದಕ್ಕೆ ಹೋಗ್ಬಿಟ್ಟು ಹೋಗ್ತಿರಲ್ಲ, ಎಸ್ ಎಂ ಕೃಷ್ಣ ಅವ್ರು ನೀವು ಹೇಳ್ದಂಗೆ ಹೇಳ್ತಾರೆ, ಸ್ವಲ್ಪ ಅವ್ರಿಗೆ ಎಸ್ ಟಿ ಎಫ್ನ ಕಂಟ್ರೋಲ್ ಮಾಡೋಕ್ಕೆ ಹೇಳ್ಬಿಡಿ ಸ್ವಲ್ಪ. ಹೌದಾ? ಯಾಕೆ ಅಲ್ಲ, ಅವರು ತಗೊಂಡ್ರೆ ಒಳ್ಳೆ. ಅದು ತಪ್ಪಲ್ವಾ ಅದು? ಅಂದ್ರೆ ಅಪ್ಪ ಯಾರು ವೀರಪ್ಪ ಕೂತಿದ್ದಾರೆ ಎದುರಿಗೆ, ಅಂದರೆ ಅವರು ಹೆಂಗೆ ಬುಲ್ಲೆಟ್ ಅಂತಾರಲ್ಲ ಆ ಥರ, ಅಪ್ಪಾಜಿ ಡಬಲ್ ಬ್ಯಾರಲ್ ಬುಲ್ಲೆಟ್ ಅಂತಾರಲ್ಲ ಆ ಟೈಪ್ ಹೇಳ್ತಾರೆ, ತಪ್ಪಲ್ವಾ ಅದು ಹಂಗೆ ಹೇಳೋದು? ನಾನು ಹೋಗಿ ಎಷ್ಟೇ ಕಳಿಸ್ಬಿಡಿ ಅಂತ ನಾನು ಹೇಳೋಕ್ಕಾಗುತ್ತಾ? ಅದು ಹಂಗಲ್ಲಯ್ಯ, ನೀವು ಸುಮ್ಮನೆ ಅವ್ರ ಇದು ಡೈರೆಕ್ಟ್ ಆಗಲ್ಲ, ಮನೆಯಲ್ಲೇ ಅವ್ರ ಮನೇಲಿ ಹೇಳಿದ್ರು ಸಾಕು. ಮನೇಲಿ ಹೇಳೋದ್ರಿಂದ ಡೈರೆಕ್ಟ್ ಹೇಳೋದು ಎಲ್ಲ ಹೊಂದಿ ತಾನೆ, ತಪ್ಪಾಗುತ್ತೆ ಅದು. ಯಾಕೆ ಹೇಳಬೇಕು ನಾನು? ಹಂಗೆಲ್ಲ ಹೇಳಲ್ಲ. ಇವನ್ನ ಸುಮ್ಮ ಸುಮ್ಮನೆ ಹುಡುಕ್ತಾರಾ ಎದುರುಗಡೆ? ಹ್ಞೂ, ಇವನು ಸುಮ್ಮ ಸುಮ್ಮನೆ ಹುಡುಕ್ತಾರೆ. ಇವ್ನು ಮಾಡಬಾರ್ದು ತಪ್ಪು ಮಾಡಿದ್ರೆ ಹುಡುಕ್ತಾರೆ, ಅನ್ಭೋಗಿಸ್ತಾನೆ ಬಿಡು. ಆವಾಗ ನಕ್ಕೇನ ತಲೆ ಕೆಟ್ಟೋಗ್ಬಿಡ್ತ ಎದ್ದೋಡಾಗ್ಬಿಟ ವೀರಪ್ಪನ ಚೂರು ಏನು ಮಾತಾಡಲಿಲ್ಲ. ಈ ಬುಲ್ಲೆಟ್ ಹೊಡಿದ್ರು ನಂಗೆ ಹೊಡೆದ್ಬಿಟ್ರು ಒಂದು, ನಾವೇನು ತಡಗೋಗಿದ್ದೀವಿ. ಅಯ್ಯಯ್ಯೋ, ಅವನೇನೋ ಕೇಳಕ್ಕೆ ಬಂದ, ಯಾಕಪ್ಪ ಹಿಂಗೆ ಹೇಳ್ಬಿಟ್ರು ಅಂತ ನಮ್ಮ ಉಪಯ. ನಾನು ನಮ್ಮ ಮಾಮವರು ಏನೋ ಅಯ್ಯೋ ಏನೇನು ಹೇಳ್ಬಿಟ್ರಲ್ಲಪ್ಪ ಇವರು ಅಂತ. ಆಮೇಲೆ ಅವನು ಹೇಳ್ದೆ ನಕ್ಕಿರೋನು, ಅಯ್ಯ ನೀವು ಹೇಳಬೇಡಿ, ಇಲ್ಲೇ ಹ್ಞೂ ಅನ್ನಿ ಸಾಕು, ಅಲ್ಲೋಗಿ ಹೇಳಲೇಬೇಡಿ ನೀವು ಅಂದ. ಅಲ್ಲೂ ಹೇಳಲ್ಲ ಇಲ್ಲೂ ಹೇಳಲ್ಲ, ಹೆಂಗಿದೆ ಅವ್ರ ಇದು? ಹೌದು, ಈಗ ಏನೋ ಹೇಳ್ಕೊಂಡು ಬಂದ್ಬಿಡ್ಬೇಕು, ಏನೋ ಹೇಳ್ಕೊಂಡು ಹೋಗ್ಬೇಕು ಅಂತ ಇರುತ್ತೆ. ಬಟ್ ಅವ್ರದ್ದು ಅಲ್ಲಿ ಮಾಡಬಾರ್ದು ತಪ್ಪು ಮಾಡಿದ್ರೆ ಅನ್ಭವಿಸ್ತಾನೆ, ನಾನು ಇಲ್ಲೂ ಹೇಳಲ್ಲ ಅಲ್ಲೂ ಹೇಳಲ್ಲ ಅಂತ. ಹೇ, ನಿಮ್ಗೆ ಏನು ಕೇಳಿದೆ ಈ ವಿಷಯ ಅಂದರೆ? ಅವ್ರ ವ್ಯಕ್ತಿತ್ವ ಅವ್ರಿಗೇನು ಸ್ಟ್ರಾಂಗ್ ಇದ್ದರು? ಏನೋ ಹಿಡ್ಕೊಂಡು ಹೋಗ್ಬಿಟ್ಟವನ ಬಿಟ್ಬಿಡಪ್ಪ ಆಗ ಅವ್ರು ಅದೆಲ್ಲ ಇಲ್ವೇ ಇಲ್ಲ. ಅವರು ಅದು ನೋಡೋಕ್ಕೆ ಸಾಫ್ಟ್ ಕಾಣ್ತಾರೆ ಅಷ್ಟೇ, ಒಳಗೆ ಬೆಂಕಿ ಜ್ವಾಲೆ ಅವ್ರದ್ದು. ಪ್ರಿಯ ವೀಕ್ಷಕರೇ, ನಮ್ಮ ಕರುನಾಡಿನ ಸಾಹಿತ್ಯ ಸಂಸ್ಕೃತಿ ವಿಶೇಷ ವ್ಯಕ್ತಿಗಳ ಸಂದರ್ಶನವನ್ನು ತಪ್ಪದೇ ವೀಕ್ಷಿಸಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ತಿಳಿಸಿ. ಡಿಜಿಟಲ್ ಮಾಧ್ಯಮ ಎಲ್ಲ ಸಾಮಾಜಿಕ ಜಾಲತಾಣದಲ್ಲೂ ಲಭ್ಯವಿದೆ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ಧನ್ಯವಾದಗಳು.